ಓಕೆ, ಸಂಕ್ರಾಂತಿ ಆಯ್ತು, ಈಗ ಬಿಜೆಪಿಯಿಂದ ಯುಗಾದಿಯ ಡೆಡ್ ಲೈನ್ ಅಂತೆ. ಸಂಕ್ರಾಂತಿಗಲ್ದಿದ್ರೆ ಯುಗಾದಿಗಾದ್ರೂ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ. 104 ಜನ ಶಾಸಕರನ್ನ ಇಟ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಯಡಿಯೂರಪ್ಪನವರು ಮತ್ತೆ ಸಿಎಂ ಆಗೇ ಆಗ್ತಾರೆ ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಮಾರ್ಗದಲ್ಲಿ ಇವರು ಸರ್ಕಾರ ರಚನೆ ಮಾಡಿದಾಗ ನಮಗೂ ಕೂಡ ಬೇಸರ ಆಗಿತ್ತು, ಜನಾಭಿಪ್ರಾಯ ಬಿಜೆಪಿ ಪರವಾಗಿತ್ತು. ಆದರೂ ಕೂಡ ಇವರು ಬೇರೆ ಮಾರ್ಗದಲ್ಲಿ ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ಜನರಿಂದ ತಿರಸ್ಕೃತವಾಗಿರುವಂಥವ್ರು ಇಬ್ಬರು ಒಟ್ಟಿಗೆ ಸೇರಿ ಸರ್ಕಾರ ಮಾಡಿದ್ರು. ಆಯ್ತಪ್ಪ, ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮೇ ಮುಖ್ಯ. ಆಯಿತು, ಅದನ್ನು ಮಾಡಿದ್ದಾರೆ. ನಾವೇನೇನು ತಕರಾರು ಇತ್ತಿಲ್ವಲ್ಲ ಆಪರೇಷನ್ ಜೆಡಿಎಸ್ ಆಗುತ್ತೆ ಅಂತ ಅಂದ್ರೆ, ನಾನು ಕೇಳೋದು, ನಮ್ಮ ಪಕ್ಷದಲ್ಲಿ ನಾವೊಂದು ಸಿದ್ಧಾಂತ, ಒಂದು ರಾಷ್ಟ್ರಭಕ್ತಿ, ದೇಶಕ್ಕೇನೋ ಒಳ್ಳೇದು ಮಾಡಬೇಕು, ಇದನ್ನೇ ಹೇಳ್ಕೊಡ್ತಾರೆ ನಮ್ಮ ಪಕ್ಷದಲ್ಲಿ. ಹಾಗಾಗಿ ಬಿಜೆಪಿನಲ್ಲಿ ಭಾಳ ಎಲ್ಲರೂ ಕೂಡ ಏನೋ ಆ ಒಂದು ಕನ್ವಿಕ್ಷನ್ ಅನ್ನೋದು ಇರುತ್ತೆ. ಅಂದರೆ ಇವ್ರ ಶಾಸಕರು ಇಷ್ಟೊಂದು ದುರ್ಬಲರ ಹಾಗಾದರೆ, ಅಥವಾ ಇವರೊಳಗಡೆ ಏನು ಈ ಒಂದು ಸರ್ಕಾರದಲ್ಲಿ ಏನು ಕೆಲಸ ನಡೀತಲ್ಲ ಅನ್ನೋ ಹತಾಶೆ ಕಾಡ್ತಾ ಇದೆಯಾ? ಇದನ್ನು ಅವ್ರು ಕೇಳ್ಕೋಬೇಕು. ಎಲ್ರಿಗೂ ಅಭಿವೃದ್ಧಿ ಕಾರ್ಯ ಆಗ್ತಿದ್ದರೆ ಎಲ್ಲ ಶಾಸಕರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅಭಿವೃದ್ಧಿನೇ ಆಗ್ದಲೆ ಬರೀ ಘೋಷಣೆ, ಹೇಳಿಕೆ, ಟೀಕೆ ಇದರೊಳಗಡೆನೇ ಕಾಲ ಕಳೆದ್ರೆ ಯಾವ ಪಕ್ಷದವರಾಗಲಿ ಶಾಸಕರಿಗೂ ಕೂಡ ಭ್ರಮ ನಿರಸನ ಆಗುತ್ತೆ. ಆ ಥರದ್ದೇನೋ ಭ್ರಮ ನಿರಸನ ಅಲ್ಲಿ ಆಗಿರ್ಬೋದು ಅಂತ ಭಾವಿಸ್ತೇನೆ. ಅಲ್ಲ, ನಾನು ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನಿಮ್ಮ ಬಾಯ ಹಾರೈಕೆ ಏನಿದೆಯಲ್ಲ ಅದು ನಿಜವಾಗಿ ಒಂದು ಸಿಹಿ ಸುದ್ದಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಭಾವಿಸ್ತೇನೆ. ಏ, ನಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದ್ರ ಬಗ್ಗೆ ನೀವೇನು ಡೌಟ್ ಇಟ್ಕೊಳ್ಬೇಡಿ. ಸ್ವಲ್ಪ ಏನೋ ವ್ಯತ್ಯಾಸ ಆಯಿತು ಕಳೆದ ಚುನಾವಣೆಯಲ್ಲಿ ನಂಬರ್ಸ್ ವಿಷಯದಲ್ಲಿ. 29 ಸೀಟನ್ನ ಲೆಸ್ ದನ್ 5,000 ವೋಟ್ಸಲ್ಲಿ ಸೋತಿದ್ದೀವಿ ನಾವು. ಹಾಗಂತ ಜನಾಭಿಪ್ರಾಯ ನಮ್ಮ ಪರವಾಗಿದೆ ಅನ್ನೋದನ್ನು ಎಲ್ರಿಗೂ ಕೂಡ ಗೊತ್ತು, ಮಾಧ್ಯಮಗಳು ಕೂಡ ಗೊತ್ತು. ನಾನು ನಿಮಗೆ ಕೇಳ್ತೀನಿ, ಬಸ್ಸಿನ ಕಡೆ ಬೋರ್ಡ್ ಹಾಕಿದಾರಲ್ಲ, ತಿಂಗಳು 6 ಸಾಧನೆ 106, ಅದು ಯಾವ್ಯಾವ 106 ಅಂತ ಹೇಳ್ಬಿಡಿ ನೋಡೋ, ನೀವೇ ಪಟ್ಟಿ ಮಾಡಿಕೊಡಿ. ನಾ ಮಾಧ್ಯಮದವ್ರನ್ನ ಕೇಳ್ತೀನಿ ಯಾವ್ದದು ಅಂತೇಳಿ. ಮೇಲ್ಗಡೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಹಾಕಿರ್ತಾರೆ, ಒಂದು ಕಡೆ ಮುಖ್ಯಮಂತ್ರಿಯವ್ರದ್ದು, ಇನ್ನೊಬ್ಬರ ಕಡೆ ಉಪಮುಖ್ಯಮಂತ್ರಿಯವ್ರ ಫೋಟೋ. ಅಲ್ಲಿ ಮೋದಿಯವ್ರ ಫೋಟೋ ಎಲ್ಲಿ ಹೇಗಿದ್ರೆ? ಆಯುಷ್ಮಾನ್ ಭಾರತ್ ಯಾರ್ದು ಕಾನ್ಸೆಪ್ಟ್ ಅದು? ದುಡ್ಡು ಕೊಡ್ತಾರವ್ರು ಯಾರು ಇದು? ಹಾಗಾಗಿ ಸುಮ್ಮನೆ ಹೇಳಿಕೆಗಳು, ಅವ್ರವ್ರ ಬಗ್ಗೆ ಟೀಕೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ನಾನೇನು ಹೇಳಕ್ ಹೋಗಲ್ಲ. ಈಗ ನೋಡಿ, ಮೋದಿ ಸರ್ಕಾರ ಅಂತಂದ್ರೆ ಅದು ಅಭಿವೃದ್ಧಿ ವಿಕಾಸದ ಮಾತನ್ನು ಮಾತ್ರ ಆಡುತ್ತೆ. ನಾವು ಆ ಕೆಲಸನ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ನೋಡಿ ನೋಡಿ, ಈಗ ನೀವೆಲ್ಲ ಏನೋ ಆಪರೇಷನ್ ಕಮಲ ಅಂತ ಹೇಳ್ತೀರಿ, ನಾನು ಇಲ್ಲಿ ಬಂದು ಟ್ರೈನ್ ಇನಾಗ್ರೇಟ್ ಮಾಡ್ತಾ ಇದ್ದೀನಿ. ನಮ್ಮ ಬಿ ವೈ ರಾಘವೇಂದ್ರ ಅವರು 30 ತಾರೀಕಿಗೆ ಅಲ್ಲೊಂದು ಶತಾಬ್ದಿ ಎಕ್ಸ್ಪ್ರೆಸ್ ಅನ್ನು ತಗೊಂಡೋಗ್ತಿದ್ದಾರೆ ಶಿವಮೊಗ್ಗಕ್ಕೆ, ಅದರ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ನಾಳೆ ಮತ್ತೊಂದು ಟ್ರೈನನ್ನು ಇನಾಗ್ರೇಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ದಾವಣಗೆರೆಯಲ್ಲಿ ನಮ್ಮ ಸಿದ್ದೇಶ್ವರ ಅವರು ಅಲ್ಲೊಂದು ಟ್ರೈನನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಹೀಗೆ ನಾವು ಬಿ ಜೆ ಪಿ ಅವರೆಲ್ಲರೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಏನು ನಮ್ಮ ಪತ್ರಕರ್ತ ಮಿತ್ರರ ಏನು ಬಾಯಲ್ಲಿ ಬರ್ತಿರುವಂತ ಮಾತುಗಳು ನಿಜವಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಆಶಿಸ್ತೀನಿ. ಬದಲಾವಣೆ ಜಗದ ನಿಯಮ, ಅದನ್ನು ಗೀತನಲ್ಲೂ ಕೂಡ ಹೇಳಿದ್ದಾರೆ. ಆಗ್ಲಿ ಅಂತ ಒಳ್ಳೆದಕ್ಕೆ ಒಳ್ಳೆ ಬದಲಾವಣೆಗಳು ಯಾವತ್ತೂ ಆಗಬೇಕು. ಆ ಥರ ಬದಲಾವಣೆ, ಒಳ್ಳೆ ಬದಲಾವಣೆ ಆದಾಗ ಸಮಾಜಕ್ಕೂ ಒಳ್ಳೇದಾಗುತ್ತೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನನ್ನ ಕೊಲೀಗೆ ಕೆ ಪಿ ನಾಗರಾಜ್ ಇವಾಗ ನನ್ನ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ನಾಗರಾಜ್, ಓಕೆ, ಅಂದರೆ ಪ್ರತಾಪ್ ಸಿಂಹ ಅವರು ಏನೂ ಸ್ಪಷ್ಟಪಡಿಸ್ಲಿಲ್ಲ ಅಲ್ವಾ? ನಿಮ್ಮ ಬಾಯಾರಿಕೆ ಹಂಗೆ ಆಗಲಿ, ಹಂಗೆ ಆಗಲಿ, ಹಿಂಗೆ ಆಗಲಿ, ಅಂದರೆ ಯಾವುದು ಸ್ಪಷ್ಟ ಮಾಹಿತಿಯನ್ನು ಮಾಧ್ಯಮದವರಿಗೆ ಉದ್ದೇಶಪೂರ್ವಕವಾಗಿ ಹೈಡ್ ಮಾಡಿದ್ರ ಅಂತ? ಸ್ಪಷ್ಟವಾಗಿ ಅರವಿಂದ್, ಕರೆಕ್ಟ್. ಏನಂದ್ರೆ, ಪ್ರತಾಪ್ ಸಿಂಹ ನೇರವಾಗಿ ಯಾವುದನ್ನು ಕೂಡ ಸ್ಪಷ್ಟವಾಗಿ ಮಾತಾಡ್ಲಿಲ್ಲ. ಅವರ ಪ್ರಶ್ನೆಗಳಿಗೆ ನಿಮ್ಮ ಆರೈಕೆ ಅಂತ ಆಗ್ಲಿ, ಮಾಧ್ಯಮಗಳ ಆರೈಕೆಗಳು ಕೂಡ ಯಾವುದು ಇರೋದಿಲ್ಲ ಕೂಡ ಅರವಿಂದ್. ಯಾಕಂದ್ರೆ ಮಾಧ್ಯಮಗಳ ಆರೈಕೆ ಯಾವತ್ತು ಸರ್ಕಾರದ ಬಗ್ಗೆ ಮಾತ್ರ ಇರುತ್ತೆ. ಆದ್ರೆ ಇಂಥವರೇ ಅಧಿಕಾರಕ್ಕೆ ಬರಬೇಕು ಅನ್ನೋಂತ ಆರೈಕೆಗಳು ಮಾಧ್ಯಮಗಳಿಗೆ ಇರೋದಿಲ್ಲ. ಆದ್ರೆ ಪ್ರತಾಪ್ ಸಿಂಹ ಅವರು ಮಾತ್ರ ತಮ್ಮ ಬಾಯಲ್ಲಿ ಏನನ್ನೂ ಕೂಡ ಹೇಳದ್ರೇನೆ ಎಲ್ಲದನ್ನು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟವ ರೀತಿಯಲ್ಲಿ ಮಾತನಾಡಿದ್ರು. ಸಂಕ್ರಾಂತಿ ಆಯ್ತು, ಏನು ಮತ್ತೆ ಯುಗಾದಿ ನಾನಿತ್ತು ಅನ್ನುವಂತಹ ಪ್ರಶ್ನೆಗೆ, ಹೌದು ಯುಗಾದಿ ವೇಳೆಗಾದ್ರೂ ಆಗ್ಬಹುದು ಬದಲಾವಣೆಗಳು ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಹೊರತು ಒಂದು ಸ್ಪಷ್ಟವಾಗಿ ಹೇಳ್ತಾರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂತಹದ್ದು ಖಚಿತ, ಅದನ್ನು ತಪ್ಪೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟಪಡಿಸ್ತಾರೆ ಪ್ರತಾಪ್ ಸಿಂಹ. ಆದ್ರೆ ಅದು ಯಾವ ರೀತಿ ಅನ್ನುವಂಥದ್ದು ಮತ್ತು ಅದು ಯಾವಾಗ ಅನ್ನುವಂತಹದ್ದನ್ನ ಮಾತ್ರ ಪ್ರತಾಪ್ ಸಿಂಹ ಅವರು ಹೇಳೋದಿಲ್ಲ. ಒಂದು ರೀತಿಯಾಗಿ ಅಸ್ಪಷ್ಟವಾಗಿನೇ ತಮ್ಮ ಮನದೊಳಗಿನ ಬಯಕೆಯದ್ರ ಬಗ್ಗೆ ಮಾತಾಡ್ತಾರೆ ಅರವಿಂದ್. ಓಕೆ, ಕೆ ಪಿ ನಾಗರಾಜ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು
ಮತ್ತೊಬ್ಬ ಶಾಸಕರು ಇವರು ಅತೃಪ್ತರು ಮುಂಬೈನಲ್ಲಿದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಬಸನಗೌಡ ದದ್ದಲ್ ನಾವು ಪಬ್ಲಿಕ್ ಟಿವಿನಲ್ಲಿ ಈಗಷ್ಟೇ ಸುದ್ದಿ ಕೊಡ್ತೀವಿ, ಇವರು ಆಪರೇಷನ್ ಕಮಲದಿಂದ ದೂರವಾಗಿದ್ದಾರೆ ಅಂತ ಅಂದ್ಬಿಟ್ಟು ಮಾತನಾಡಿದ್ದಾರೆ ಬಸನಗೌಡ ದದ್ದಲ್ ಅವರು. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನಿಮಗೆ ನಾನು ಎಲ್ಲೇ ಇದ್ದೀನಿ ಅಂತ ನಿಮಗೆ ಬರ್ತದ? ದಿನನಿತ್ಯ ಇಲ್ಲಿ ಆಫೀಸ್ನಲ್ಲಿ ನನ್ನ ಕ್ಷೇತ್ರದಲ್ಲಿ ನನ್ನ ಕೆಲಸ ಮಾಡ್ತಾ ಇದ್ದೀನಿ. ನಾವೆಲ್ಲ 120 ಜನ ಒಟ್ಟಿಗೆ ಇದೀವಿ. ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ನಮ್ಮಲ್ಲಿ ಇದ್ದಾಗ ಹಿರಿಯರು ಇದ್ದಾರೆ, ನಮ್ಮ ಹೈಕಮಾಂಡ್ ಇರ್ತದೆ, ಯಾರ್ಯಾರು ಅಂಥದ್ದು ಏನು ಅಸಮಧಾನ ಇದ್ದರೆ ಅವ್ರು ಬಗೆಹರಿಸ್ತಾರೆ. ಆದರೆ ಅಂಥದ್ದು ಬಿಟ್ಟರೆ ಉಳಿದಿದ್ದು ಯಾವುದಿಲ್ಲ. ನನ್ನ ಕ್ಷೇತ್ರದ ಜನ 66,000 ಜನ ಓಟಾಕಿ ನನಗೆ ಆಶೀರ್ವಾದ ಮಾಡಿ ಆರಿಸ್ಯಾರ. ಅವರಿಗೆ ಯಾವುದೇ ಕಾರಣಕ್ಕೆ ದ್ರೋಹ ಮಾಡಿ ಹೋಗುವಂಥ ಕೆಲಸ ನಾನು ಮಾಡೋದಿಲ್ಲ. ನಾನು ಯಾವತ್ತೂ ನಾ ದ್ರೋಹ ಮಾಡಿ ಹೋಗುವಂಥ ಕೆಲಸ ನಾನು ಮಾಡೋದಿಲ್ಲ. ನಮ್ಮ ಜನರ ಸಲುವಾಗಿ ನಾವು ಸೇವೆ ಮಾಡೋಕ್ಕೆ ಅಂಶ. ನಿಮಗೆ ನಾನು ಎಲ್ಲೇ ಇದ್ದೀನಿ ಅಂತ ನಿಮಗೆ ಬರ್ತದ? ದಿನನಿತ್ಯ ಇಲ್ಲಿ ಆಫೀಸ್ನಲ್ಲಿ ನನ್ನ ಕ್ಷೇತ್ರದಲ್ಲಿ ನನ್ನ ಕೆಲಸ ಮಾಡ್ತಾ ಇದ್ದೀನಿ. ನಾವೆಲ್ಲ 120 ಜನ ಒಟ್ಟಿಗೆ ಇದೀವಿ. ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ನಮ್ಮಲ್ಲಿ ಇದ್ದಾಗ ಹಿರಿಯರು ಇದ್ದಾರೆ, ನಮ್ಮ ಹೈಕಮಾಂಡ್ ಇರ್ತದೆ, ಯಾರ್ಯಾರು ಅಂಥದ್ದು ಏನು ಅಸಮಧಾನ ಇದ್ದರೆ ಅವ್ರು ಬಗೆಹರಿಸ್ತಾರೆ. ಆದರೆ ಅಂಥದ್ದು ಬಿಟ್ಟರೆ ಉಳಿದಿದ್ದು ಯಾವುದಿಲ್ಲ. ನನ್ನ ಕ್ಷೇತ್ರದ ಜನ 66,000 ಜನ ಓಟಾಕಿ ನನಗೆ ಆಶೀರ್ವಾದ ಮಾಡಿ ಆರಿಸ್ಯಾರ. ಅವರಿಗೆ ಯಾವುದೇ ಕಾರಣಕ್ಕೆ ದ್ರೋಹ ಮಾಡಿ ಹೋಗುವಂಥ ಕೆಲಸ ನಾನು ಮಾಡೋದಿಲ್ಲ. ನಾನು ಯಾವತ್ತೂ ನಾ ದ್ರೋಹ ಮಾಡಿ ಹೋಗುವಂಥ ಕೆಲಸ ನಾನು ಮಾಡೋದಿಲ್ಲ. ನಮ್ಮ ಜನರ ಸಲುವಾಗಿ ನಾವು ಸೇವೆ ಮಾಡೋಕ್ಕೆ ಇರ್ತೀವಿ.